ವಿದ್ಯಾರ್ಥಿಗಳೇ, ನೀವಿಲ್ಲಿ ಕೋನ್ಗಳ ಅಥವಾ ಶಂಕುಗಳ ಚಿತ್ರವನ್ನು ನೋಡ್ತಾ ಇದ್ದೀರಾ. ಇವುಗಳು ಬಹುಕೋಶೀಯ ರಚನೆಗಳಾಗಿದ್ದು ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸ್ತವೆ. ಗಂಡು ಕೋನ್ಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಹೆಣ್ಣು ಕೋನ್ಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಇಲ್ಲಿ ಗಂಡು ಕೋನ್ಗಳು ಗಂಡು ಲಿಂಗಾಣುಗಳನ್ನು, ಹೆಣ್ಣು ಕೋನ್ಗಳು ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಇವೆರಡೂ ಸಂಯೋಗ ಹೊಂದಿ ಯುಗ್ಮಜ ಉಂಟಾಗುತ್ತೆ, ಅದು ಬೀಜವಾಗಿ ಬೆಳೆಯುತ್ತೆ. ಅದರ ಸುತ್ತಲೂ ಕೂಡ ಯಾವುದೇ ಹಣ್ಣಿನ ಕವಚ ಇಲ್ಲದೇ ಇರೋದರಿಂದ ಇವುಗಳು ಅನಾವೃತ ಬೀಜ ಸಸ್ಯಗಳು ಅಂತ ನಮಗೆ ಗೊತ್ತಾಗುತ್ತೆ. ಮುಂದಿನ ಸಸ್ಯವರ್ಗ ಆವೃತ ಬೀಜ ಸಸ್ಯವರ್ಗ. ನಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಸಸ್ಯವರ್ಗಗಳನ್ನು ಈ ರೀತಿಯಾದಂತಹ ಸಸ್ಯವರ್ಗಗಳು ಅಂತ ನೀವು ಸುಲಭವಾಗಿ ಗುರುತಿಸ್ತೀರ. ಚಿತ್ರದಲ್ಲಿ ಅನೇಕ ರೀತಿಯಾದಂತಹ ಪರಿಚಿತ ಸಸ್ಯಗಳು ಇವೆ. ಹಣ್ಣು, ತರಕಾರಿ, ಸಾಂಬಾರು ಪದಾರ್ಥಗಳು, ಹತ್ತಿ, ಔಷಧೀಯ ಸಸ್ಯಗಳು, ಹೀಗೆ ಹಲವಾರು ರೀತಿಯಾದಂತಹ ಸಸ್ಯವರ್ಗಗಳು ಇದೇ ಗುಂಪಿಗೆ ಸೇರಿರುವಂಥವು. ಈ ಸಸ್ಯಗಳಲ್ಲಿ ವಿಶೇಷ ಲಕ್ಷಣ ಅಂತಂದರೆ ಇವುಗಳು ಹೂ ಬಿಡ್ತವೆ. ಒಂದು ಆವೃತ ಬೀಜ ಸಸ್ಯ ಅಂತಂದರೆ ಹಣ್ಣು ಬಿಡುವಂಥ, ಹಣ್ಣನ್ನು ಉತ್ಪತ್ತಿ ಮಾಡುವಂತಹ ಸಸ್ಯಗಳು. ಅಂದರೆ ಬೀಜದ ಸುತ್ತಲೂ ಕೂಡ ಹಣ್ಣಿನ ರಚನೆ ಇದ್ದರೆ ಅದು ಆವೃತ ಬೀಜ ಸಸ್ಯ. ಇದರ ಮತ್ತೊಂದು ಲಕ್ಷಣ ಅಂದರೆ ಹೂ ಬಿಡೋದು. ಇಲ್ಲಿ ಗುಂಪಾದ ಹೂಗಳನ್ನು ನೋಡ್ತಾ ಇದ್ದೀರಾ. ಈ ಗುಂಪಾದ ಹೂಗಳನ್ನು ಬಿಡುವಂತಹ ಸಸ್ಯದ ವಿಶೇಷ ರೆಂಬೆಗೆ ನಾವು ಪುಷ್ಪಮಂಜರಿ ಅಂತ ಕರಿತೀವಿ. ನಿಮಗೆ ಇಲ್ಲೊಂದು ಪುಟ್ಟದಾದಂಥ ಪುಷ್ಪಮಂಜರಿಯನ್ನು ನಾನು ತೋರಿಸ್ತಾ ಇದ್ದೀನಿ, ನೋಡಿ. ಇದು ಪುಷ್ಪಮಂಜರಿಗೆ ಒಂದು ಉದಾಹರಣೆಯಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಏಕದಳವೋ ಅಥವಾ ದ್ವಿದಳವೋ? ಆವೃತ ಬೀಜ ಸಸ್ಯಗಳಲ್ಲಿ ಏಕದಳ ಮತ್ತು ದ್ವಿದಳ ಅನ್ನುವಂತಹ ಎರಡು ಗುಂಪುಗಳನ್ನು ನಾವು ನೋಡ್ತೀವಿ. ಅವುಗಳನ್ನು ನೋಡ್ತಿದ್ದ ಹಾಗೆ ಗುರುತಿಸೋದು ಹೇಗೆ ಅನ್ನೋದನ್ನು ನೀವು ಸುಲಭವಾಗಿ ತಿಳ್ಕೊಳ್ಬೋದು. ಇದರಲ್ಲಿ ಯಾವುದು ಏಕದಳ, ಯಾವುದು ದ್ವಿದಳ, ಅತ್ಯಂತ ಸರಳವಾಗಿ ಸುಲಭವಾಗಿ ನಾವು ಪತ್ತೆ ಹಚ್ಚಬಹುದು. ಮೊದಲನೇದು ಅವುಗಳ ನಾಳ ವಿನ್ಯಾಸ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈಗ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬಾಳೆ ಎಲೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿರುವಂತಹ ನಾಳಗಳು ಸಮಾಂತರ ನಾಳ ವಿನ್ಯಾಸ. ಸಮಾಂತರ ನಾಳ ವಿನ್ಯಾಸ ಆಗಿರೋದ್ರಿಂದ ಇದು ಏಕದಳ ಅಂತ ಸುಲಭವಾಗಿ ಹೇಳ್ಬೋದು. ಅದೇ ರೀತಿಯಾಗಿ ನಿಮಗೆ ಮತ್ತೊಂದು ರೀತಿಯಾದಂಥ ಎಲೆಗಳನ್ನು ತೋರಿಸ್ತಾ ಇದ್ದೀನಿ. ಇವುಗಳಲ್ಲಿ ಜಾಲಬಂಧ ನಾಳ ವಿನ್ಯಾಸ ಇದೆ. ಜಾಲಬಂಧ ನಾಳ ವಿನ್ಯಾಸ ಇದ್ದರೆ ಅದು ದ್ವಿದಳ. ಹಾಗೆಯೇ ಈ ರೀತಿಯಾದಂತಹ ನಾಳ ವಿನ್ಯಾಸ, ಸಮಾಂತರ ನಾಳ ವಿನ್ಯಾಸ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಏಕದಳ ಸಸ್ಯ ಅಂತ ಕರಿತೀವಿ. ಹಾಗೆಯೇ ಇದು ಹುಲ್ಲು. ಇದರಲ್ಲಿರುವಂತಹ ನಾಳ ವಿನ್ಯಾಸವನ್ನು ನೀವು ಗಮನಿಸಿದರೆ ಇದರಲ್ಲೂ ಕೂಡ ಸಮಾಂತರ ನಾಳ ವಿನ್ಯಾಸ ಕಂಡುಬರುತ್ತೆ. ಹಾಗಾಗಿ ಮತ್ತೊಂದು ಲಕ್ಷಣ ಏನಪ್ಪ ಅಂತಂದರೆ ಬೇರಿನ ಲಕ್ಷಣ. ಎರಡು ರೀತಿಯಾದಂತಹ ಬೇರುಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಒಂದು ದ್ವಿದಳ ಸಸ್ಯದ ಬೇರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ತಾಯಿ ಬೇರಿನ ವ್ಯವಸ್ಥೆ ಕಂಡುಬರುತ್ತೆ. ತಾಯಿ ಬೇರು ಕಂಡುಬಂದರೆ ಅದು ದ್ವಿದಳ ಸಸ್ಯ. ಏನು ತಾಯಿ ಬೇರು ಅಂತಂದರೆ, ಇಲ್ಲಿ ಸಸ್ಯದಿಂದ ನೀವು ಕಾಂಡದ ಕೆಳಗೆ ನೋಡ್ತಾ ಹೋದರೆ ಒಂದು ಮುಖ್ಯವಾದಂಥ ಬೇರು ಕಂಡುಬರುತ್ತೆ. ಅದರ ಅಕ್ಕಪಕ್ಕದಲ್ಲಿ, ಪಾರ್ಶ್ವದಲ್ಲಿ ಚಿಕ್ಕ ಚಿಕ್ಕ ಬೇರುಗಳನ್ನು ನೋಡ್ತಾ ಇದ್ದೀರಾ. ಬೇರುಗಳು ಕವಲು ಹೊಡೆದಿದ್ದಾವೆ. ಈ ಮುಖ್ಯ ಬೇರೆ ತಾಯಿ ಬೇರು. ಒಂದು ವೇಳೆ ಈ ರೀತಿಯಾದಂತಹ ಬೇರುಗಳನ್ನು ನೀವು ನೋಡ್ತಾ ಇದ್ದರೆ ಇಲ್ಲಿ ಮುಖ್ಯವಾದಂತಹ ತಾಯಿ ಬೇರಿನಂತಹ ರಚನೆ ನಿಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ತಂತು ಬೇರು ವ್ಯವಸ್ಥೆ ಇದೆ. ಇದು ಹುಲ್ಲು ಅಂತ ನಿಮಗೆ ಗೊತ್ತಿದೆ. ಇದು ಏಕದಳ ಸಸ್ಯಕ್ಕೆ ಉದಾಹರಣೆಯಾಗಿದೆ. ಈ ಬೇರುಗಳು ತಂತು ಬೇರಿನ ವ್ಯವಸ್ಥೆ, ಅದು ಇದ್ದರೆ ಅದು ಏಕದಳ ಸಸ್ಯ. ಇನ್ನು ಹೆಸರಲ್ಲೇ ಇದೆ, ಏಕದಳ ಮತ್ತು ದ್ವಿದಳ. ಒಂದು ಬೀಜವನ್ನು ನಾವು ನೋಡಿದಾಗ ಅದರಲ್ಲಿ ಒಂದೇ ದಳ ಇದ್ದರೆ ಅದು ಏಕದಳ, ಮತ್ತೊಂದು ದ್ವಿದಳ, ಎರಡು ಬೀಜದಳಗಳಿದ್ದರೆ. ಉದಾಹರಣೆ ನಿಮಗೆ ಒಂದು ಬೀಜವನ್ನು ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುವಂಥದ್ದೇ, ಈ ಬೀಜದಲ್ಲಿ ಹಲಸಿನ ಬೀಜ ನಾನು ಓಪನ್ ಮಾಡಿದಾಗ ಎರಡು ಬೀಜದಳಗಳು ಕಾಣಿಸ್ತಾ ಇದ್ದಾವೆ, ಹಾಗಿದ್ದರೆ ಅದನ್ನು ದ್ವಿದಳ. ಮತ್ತೊಂದು ಉದಾಹರಣೆ, ಇಲ್ಲಿ ನೆಲಕಡಲೆ ಬೀಜವನ್ನು ನಾನು ತಗೊಂಡಿದ್ದೀನಿ ಅಥವಾ ಶೇಂಗಾ ಅಂತ ಹೇಳ್ತೀವಿ, ಇದನ್ನು ನಾನು ಬಿಡಿಸಿದಾಗ ಎರಡು ಬೀಜದಳಗಳು ಕಂಡವು, ಹಾಗಾಗಿ ಇದು ದ್ವಿದಳ
ದ್ವಿದಳ, ಎರಡು ದಳಗಳನ್ನು ಹೊಂದಿರುವಂಥದ್ದು. ಸಾಕಷ್ಟು ಸಂದರ್ಭದಲ್ಲಿ ಪರೀಕ್ಷೆಗಳಲ್ಲಿ ನೀವು ಬರೆಯೋದನ್ನು ನೋಡಿದ್ದೀವಿ, ಏಕದಳ ಅಂದರೆ ಒಂದು ಬೀಜವನ್ನು ಉಂಟು ಮಾಡುತ್ತದೆ. ತಪ್ಪು. ಒಂದು ಬೀಜ ಒಂದು ಬೀಜ ದಳವನ್ನು ಹೊಂದಿರುತ್ತದೆ ಅಂತ ನೀವು ಹೇಳಬೇಕು. ಎರಡು ಎರಡು ದಳಗಳಿದ್ದರೆ ಅದು ದ್ವಿದಳ, ಒಂದು ಬೀಜದಲ್ಲಿ ಎರಡು ದಳಗಳಿದ್ದರೆ ಅದು ದ್ವಿದಳ. ಹೀಗೆ ನಾವು ಏಕದಳ ದ್ವಿದಳಗಳ ವ್ಯತ್ಯಾಸವನ್ನು ಅವುಗಳನ್ನು ನೋಡ್ತಿದ್ದಾಗಿ ಹೇಳ್ಬೋದು. ಹಾಗೆಯೇ ಹೂಗಳನ್ನು ನಾವು ಗಮನಿಸಿದರೆ ಆ ಹೂಗಳಲ್ಲೂ ಕೂಡ ಆ ದಳಗಳನ್ನು, ಹೂವಿನ ದಳಗಳನ್ನು ನೋಡಿದಾಗ ಮೂರರ ಗುಣಿತದಲ್ಲಿದ್ದರೆ, ಮೂರು ಆರು ಒಂಬತ್ತು ಹನ್ನೆರಡು ಇದ್ದರೆ ಅವುಗಳನ್ನು ಏಕದಳ ಅಂತಲೂ, ನಾಲ್ಕು ಮತ್ತು ಐದರ ಗುಣಿತದಲ್ಲಿದ್ದರೆ ಅದನ್ನು ದ್ವಿದಳ ಅಂತಲೂ ಕೂಡ ಕರಿತೀವಿ. ನೋಡಿ ಮಕ್ಕಳೇ, ತುಂಬ ತಮಾಷೆಯಾಗಿ ಸುಲಭವಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ, ಪುಷ್ಪದಳಗಳನ್ನು ನೋಡಿ. ಪುಷ್ಪದಳಗಳು, ಏಕದಳ ಸಸ್ಯಗಳು ಮೂರರ ಮಗ್ಗಿ ಕಲ್ತಿದ್ದಾವೆ, ಹಾಗೆಯೇ ದ್ವಿದಳ ಸಸ್ಯಗಳು ನಾಲ್ಕು ಮತ್ತು ಐದರ ಮಗ್ಗಿ ಕಲ್ತಿದ್ದಾವೆ. ಅಂದರೆ ನಾಲ್ಕು ಎಂಟು ಹೀಗೆ ಹೋಗುತ್ತೆ, ಐದು ಹತ್ತು ಹದಿನೈದು. ಈಗ ಮತ್ತೊಂದು ಮೊಳೆಯುವಿಕೆಯಲ್ಲಿರುವಂಥ ವ್ಯತ್ಯಾಸವನ್ನು ಈಗ ನಿಮಗೆ ನಾನು ತೋರಿಸ್ತೀನಿ. ಆ ಮೊಳೆಯುವಿಕೆಯಲ್ಲಿನ ವ್ಯತ್ಯಾಸವನ್ನು ಕೂಡ ನೀವು ಸುಲಭವಾಗಿ ಗುರುತಿಸಿ, ಇದು ಏಕದಳನೋ ದ್ವಿದಳನೋ ಅಂತಲೂ ಕೂಡ ಸುಲಭವಾಗಿ ನೀವು ಗುರುತಿಸಬಹುದಾಗಿದೆ. ಒಂದು ವೇಳೆ ಸಸ್ಯ ಆ ಬೀಜ ಮೊಳಕೆ ಒಡೆದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಮೊಳಕೆ ಒಡಿತಾ ಇರುವಂತಹ ಬೀಜ. ಇದು ಭೂಮಿಯ ಮಣ್ಣು ಇಲ್ಲಿದ್ದರೆ ಮಣ್ಣಿನ ಮೇಲ್ಗಡೆ ಬೀಜದಳಗಳು ಎದ್ದು ಬಂದಿರೋದು ನಿಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ಎರಡು ದಳಗಳಿದ್ದಾವೆ. ಇದು ದ್ವಿದಳ ಸಸ್ಯದ ಲಕ್ಷಣ. ಮೊಳೆತಾಗ ಸಸ್ಯದ ಬೀಜದಳಗಳು ಮೇಲ್ಭಾಗಕ್ಕೆ ಬಂದರೆ, ನೆಲದಿಂದ ಮೇಲ್ಭಾಗಕ್ಕೆ ಬಂದರೆ ಅದು ದ್ವಿದಳ ಸಸ್ಯ ಅಂತ ಗೊತ್ತಾಗುತ್ತೆ. ಹೀಗೆ ಕೆಲವೊಂದು ಲಕ್ಷಣಗಳ ಸಹಾಯದಿಂದ ನಾವು ಈ ಏಕದಳ ದ್ವಿದಳ ಸಸ್ಯಗಳನ್ನು ತಿಳ್ಕೊಳ್ಬೋದು. ಈಗ ಮುಂದಿನ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ. ಈ ಪ್ರಾಣಿ ಸಾಮ್ರಾಜ್ಯದಲ್ಲಿ ನೀವು ಕಾರ್ಡೇಟಾಗಳನ್ನು ನಾವು ನೋಡ್ತೀವಿ, ಕಾರ್ಡೇಟಾ ವಂಶ. ಈ ಕಾರ್ಡೇಟಾ ವಂಶದ ಲಕ್ಷಣ ಏನಪ್ಪ, ಪ್ರಮುಖವಾಗಿ ಮೂರು ಲಕ್ಷಣಗಳನ್ನು ನೀವು ಗುರುತಿಸಬಹುದು. ಬೆನ್ನಿನ ಭಾಗದಲ್ಲಿ ನೋಟೋಕಾರ್ಡ್ ಇದ್ದರೆ ಅದು ಕಾರ್ಡೇಟಾ. ಹಾಗೆಯೇ ನರ್ವ್ ಕಾರ್ಡ್, ನರಹುರಿ, ಇದು ಟ್ಯೂಬ್ ಆಕಾರದಲ್ಲಿ ಇರುವಂಥದ್ದು, ಇದಿದ್ದರೆ ಅದು ಕಾರ್ಡೇಟಾ ಅನ್ನೋದು ಗೊತ್ತಾಗುತ್ತೆ. ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದರೆ ಗಂಟಲಿನ ಭಾಗದಲ್ಲಿ ಫ್ಯಾರಿಂಜಿಯಲ್ ಗಿಲ್ ಸ್ಲಿಟ್ಸ್ ಅಥವಾ ಕಿವಿರು ಸೀಳಿಕೆಗಳು ಕಂಡುಬರುತ್ತವೆ. ಹಾಗಿದ್ರೆ ಅದನ್ನು ಕಾರ್ಡೇಟಗಳು ಅಂತ ಕರಿತೀವಿ. ಕಾರ್ಡೇಟಾ ವಂಶದಲ್ಲಿ ನಾಲ್ಕು ಉಪವಂಶಗಳನ್ನು ನೋಡ್ಬೋದು. ಹೆಮಿಕಾರ್ಡೇಟಾ, ಯುರೋಕಾರ್ಡೇಟಾ, ಸೆಫಾಲೋಕಾರ್ಡೇಟಾ ಮತ್ತು ವರ್ಟಿಬ್ರೇಟಾ ಅನ್ನುವಂಥದ್ದು. ಇವುಗಳ ಲಕ್ಷಣಗಳನ್ನು ಉದಾಹರಣೆಗಳೊಂದಿಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೆಮಿಕಾರ್ಡೇಟಾ. ಹೆಮಿ ಅಂದರೆ ಅರ್ಧ. ಇಲ್ಲಿ ನೋಟೋಕಾರ್ಡ್ ದೇಹದ ಮುಂಭಾಗದ ಅರ್ಧಕ್ಕೆ ಮಾತ್ರ ಸೀಮಿತವಾಗಿದೆ. ಉದಾಹರಣೆಗೆ ಬಲನೋಗ್ಲಾಸಸ್. ಹಾಗೇ ಯೂರೋಕಾರ್ಡೇಟಾ ಅಂದರೆ ನೋಟೋಕಾರ್ಡ್ ಕೇವಲ ಡಿಂಬಾವಸ್ಥೆಯಲ್ಲಿ, ಅದು ಕೂಡ ಬಾಲದ ಭಾಗದಲ್ಲಿ ಮಾತ್ರ ಕಂಡುಬರುತ್ತೆ. ಹಾಗಾಗಿ ಇದನ್ನು ಯೂರೋಕಾರ್ಡೇಟಾ ಅಂತ ಕರೆದಿದ್ದಾರೆ. ಪ್ರೌಢಾವಸ್ಥೆಯಲ್ಲಿ ನೋಟೋಕಾರ್ಡ್ ಕಂಡುಬರುವುದಿಲ್ಲ. ಉದಾಹರಣೆ ಹರ್ಡ್ಮೇನಿಯಾ. ಸೆಫಾಲೋಕಾರ್ಡೇಟಾ, ಇಲ್ಲಿ ನೋಟೋಕಾರ್ಡ್ ದೇಹದ ಪೂರ್ತಿ ಕಂಡುಬರುತ್ತೆ. ಉದಾಹರಣೆ ಆ್ಯಂಪಿಯಾಕ್ಸಿಸ್. ಈ ಮೂರು ಉಪವಂಶಗಳನ್ನು ಸೇರಿಸಿ ನಾವು ಪ್ರೋಟೋಕಾರ್ಡೇಟಾ ಅಂತ ಕರಿತೀವಿ. ಎಲ್ಲವೂ ಕೂಡ ಸಮುದ್ರವಾಸಿಗಳು. ಇಲ್ಲೊಂದು ಸ್ಮರಣ ತಂತ್ರವನ್ನು ನಿಮಗೆ ನೆನಪಲ್ಲಿ ಇಡೋದಕ್ಕೆ ಸುಲಭವಾಗುತ್ತೆ. ನೋಡ್ತಾ ಇದ್ದೀರಾ, ಹೆಚ್ ಬಿ ಪೆನ್ಸಿಲ್, ಹೆಚ್ ಬಿ ಪೆನ್ಸಿಲ್ ಅಂತ ಕೇಳಿರ್ತೀರ. ಹೆಚ್ ಬಿ ಪೆನ್ಸಿಲಲ್ಲಿ ಬರೀತೀರಲ್ವಾ, ನೆನಪಲ್ಲಿ ಇಟ್ಕೊಳ್ಬೋದು. ಹೆಚ್ ಅಂತಂದರೆ ಏನದು, ಹೆಮಿಕಾರ್ಡೇಟಾ. ಬಿ ಅಂದರೆ ಬಲನೋಗ್ಲಾಸಸ್. ಉದಾಹರಣೆ ಯುರೋಕಾರ್ಡೇಟಾ, ಹೆಚ್ ಹರ್ಡ್ಮೇನಿಯಾ. ಉಫ್, ಸಾಕಾಯಿತು ಅಂತ ಹೇಳ್ತೀವಲ್ವಾ ಆ ಸಂದರ್ಭದಲ್ಲಿ, ಉಹ್ ಅಂತ ಹೇಳ್ತೀವಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ, ಯು ಹೆಚ್. ಹಾಗೆಯೇ ಎಲ್ಲ ಬರೆದು ಓದಾದ ನಂತರ ಏನಾಗ್ತೀಯಪ್ಪ ಅಂತಂದರೆ ಸಿ ಎ ಆಗ್ತೀನಿ ಅಂತ ಹೇಳ್ತಾರೆ. ಸಿ ಎ ನೆನಪಲ್ಲಿ ಇಟ್ಕೊಳ್ಳಿ, ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲ ಇದು. ಇಲ್ಲಿ ಸೆಫಲೋಕಾರ್ಡೇಟಾ ಸಿ, ಎ ಅಂತಂದರೆ ಆ್ಯಂಫಿಯಾಕ್ಸಸ್. ಈ ರೀತಿಯಾದಂಥ ಸ್ಮರಣ ತಂತ್ರದಿಂದ ನೀವು ಈ ಮೂರನ್ನು ಕೂಡ ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಬೋದು. ಮುಂದಿನ ಅತ್ಯಂತ ಪ್ರಮುಖವಾದಂಥದ್ದು ಕಾರ್ಡೇಟಾ. ಕಾರ್ಡೇಟಾಗಳಲ್ಲಿ ಪ್ರಮುಖವಾದಂಥದ್ದು ನಾವು ಸೇರಿರುವಂಥ ಒಂದು ಕಶೇರುಕ ವಂಶ. ಇಲ್ಲಿ ಇವುಗಳು ವರ್ಟಿಬ್ರೇಟಾ ಅಂತ ಕರೆಯೋದ್ರಿಂದ ಇವುಗಳಲ್ಲಿ ವರ್ಟಿಬ್ರಲ್ ಕಾಲಮ್ ಅನ್ನುವಂಥ ರಚನೆ ಕಂಡುಬರುತ್ತೆ. ಈ ಕಾರ್ಡೇಟಾ ವಂಶದ ಉಪವಂಶ ವರ್ಟಿಬ್ರೇಟಾದಲ್ಲಿ
ಇಲ್ಲಿ ನೋಟೋಕಾರ್ಡ್ ಪ್ರಾರಂಭದಲ್ಲಿ ಭ್ರೂಣಾವಸ್ಥೆಯಲ್ಲಿ ಮಾತ್ರ ಕಂಡುಬರುತ್ತೆ. ನಂತರ ಇವುಗಳಲ್ಲಿ ಕಶೇರುಕ ಸ್ತಂಭ ವರ್ಟಿಬ್ರೇಟ್, ಹಾಗಾಗಿ ಇವುಗಳಿಗೆ ವರ್ಟಿಬ್ರೇಟ ಕಶೇರುಕ ಅನ್ನುವಂಥ ಹೆಸರನ್ನು ನಾವು ಇಟ್ಟಿದ್ದೀವಿ. ಇವುಗಳಲ್ಲಿ ಪ್ರಮುಖವಾಗಿ ಐದು ವರ್ಗಗಳನ್ನು ನೋಡ್ತೀರ. ಪರಂ ಅಂತ ನೆನಪಲ್ಲಿಡೋದಕ್ಕೆ ಸುಲಭವಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಪರಂ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್, ಬಹುಶಃ ನೆನಪಲ್ಲಿಟ್ಕೊಂಡಿದ್ದೀರಾ. ಪಿ ಪೈಸಿಸ್, ಎ ಎಂಫಿಬಿಯಾ, ಆರ್ ರೆಪ್ಟೀಲಿಯಾ, ಎವ್ಸ್ ಅಥವಾ ಏವಿಯಾ, ಎಂ ಮೆಮಾಲಿಯಾ, ಇವುಗಳು ಐದು ವರ್ಗಗಳು. ಸೊ ಹೀಗೆ ನೀವು ಐದು ವರ್ಗಗಳ ಹೆಸರನ್ನು ಪರಂ ಪಿ ಎ ಆರ್ ಎಂ ಸಹಾಯದಿಂದ ನೆನಪಲ್ಲಿ ಇಟ್ಕೊಳ್ಬೋದು. ಅತ್ಯಂತ ಆಕರ್ಷಕವಾದಂತಹ ಪ್ರಾಣಿ ವರ್ಗದಲ್ಲಿ ಈ ಮೀನುಗಳು ಸೇರಿವೆ. ಏನು ಮೀನುಗಳ ವಿಶೇಷ ಲಕ್ಷಣ? ಇವುಗಳು ಸಿಹಿ ನೀರು ಮತ್ತು ಉಪ್ಪು ನೀರು ಎರಡರಲ್ಲೂ ಕೂಡ ಕಂಡುಬರ್ತವೆ. ಇವುಗಳು ಶೀತರಕ್ತ ಪ್ರಾಣಿಗಳು. ಏನು ಶೀತರಕ್ತ ಪ್ರಾಣಿ ಅಂತಂದರೆ, ಇವುಗಳ ದೇಹದ ಉಷ್ಣತೆ ಯಾವತ್ತೂ ಸ್ಥಿರವಾಗಿರೋದಿಲ್ಲ, ನಮ್ಮ ದೇಹದಂತೆ ಸ್ಥಿರವಾಗಿರೋದಿಲ್ಲ. ವಾತಾವರಣದ ಉಷ್ಣತೆಗೆ ತಕ್ಕಂತೆ ದೇಹದ ಉಷ್ಣತೆ ಬದಲಾಗ್ತಾ ಹೋದರೆ ಅಂತಹ ಜೀವಿಗಳಿಗೆ ನಾವು ಏನಂತ ಕರಿತೀವಿ? ಶೀತರಕ್ತ ಪ್ರಾಣಿ ಅಂತ ಕರಿತೀವಿ. ಯಾಕೆ ಶೀತರಕ್ತ ಪ್ರಾಣಿಗಳಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತಂದರೆ, ಅವುಗಳ ಹೃದಯಕ್ಕೂ ಆ ರಕ್ತಕ್ಕೂ ಸಂಬಂಧ ಇದೆ. ಹೃದಯದಲ್ಲಿ ನಾಲ್ಕು ಕೋಣೆಗಳಿದ್ದರೆ ಮಾತ್ರ ಅವು ಬಿಸಿರಕ್ತ ಪ್ರಾಣಿಗಳು, ಅದಕ್ಕಿಂತ ಕಡಿಮೆ ಸಂಖ್ಯೆಯ ಕೋಣೆಗಳಿದ್ದರೆ ಅವು ಶೀತರಕ್ತ ಪ್ರಾಣಿ ಅನ್ನೋದನ್ನು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ದೇಹ ಕದಿರಿನಾಕಾರದಲ್ಲಿರುತ್ತೆ. ಶಿರ, ವಕ್ಷೋದರ, ಬಾಲ ಅನ್ನುವಂತಹ ಭಾಗಗಳನ್ನು ನಾವು ಗುರುತಿಸಬಹುದು. ದೇಹದಲ್ಲಿ ಫಲಕಗಳಿಂದಾದಂತಹ ಹೊರಕಂಕಾಲ ವ್ಯವಸ್ಥೆ ಕಂಡುಬರುತ್ತೆ. ಹಾಗೆ ಈಜದಕ್ಕೆ ಚಲನಾಂಗಗಳು, ಈಜುರೆಕ್ಕೆಗಳು, ಇವುಗಳಲ್ಲಿ ಜೋಡಿಯಾದ ಮತ್ತು ಜೋಡಿಯಲ್ಲದ ಈಜುರೆಕ್ಕೆಗಳು ಕೂಡ ಇರಬಹುದು. ಉಸಿರಾಟ, ಕಿವಿರುಗಳ ಸಹಾಯದಿಂದ ಇವು ಉಸಿರಾಡುತ್ತವೆ. ನೀವು ಅಕ್ವೇರಿಯಮ್ಮಲ್ಲಿ ಒಂದು ಮೀನನ್ನು ನೋಡಿದರೆ ಯಾವಾಗಲೂ ಬಾಯಿ ತೆರೆದು ಆಟ ಆಡ್ತಾ ಇರೋದನ್ನು ನೀವು ಗಮನಿಸಿರ್ತೀರಾ. ಅದು ಆಟ ಅಲ್ಲ, ಅದು ಉಸಿರಾಟ. ಇವುಗಳ ಹೃದಯದಲ್ಲಿ ಎರಡು ಕೋಣೆ ಇದೆ, ಹಾಗಾಗಿ ಇವುಗಳು ಶೀತರಕ್ತ ಪ್ರಾಣಿಗಳು. ಒಂದು ಹೃತ್ಕರ್ಣ, ಒಂದು ಹೃತ್ಕುಕ್ಷಿ. ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತ ಒಂದಕ್ಕೊಂದು ಮಿಶ್ರ ಆಗೋದರಿಂದ ದೇಹದ ಉಷ್ಣತೆಯನ್ನು ಸ್ಥಿರವಾಗಿಡುವಷ್ಟು ಆಕ್ಸಿಜನ್ ಸಿಗೋದಿಲ್ಲ. ಹಾಗಾಗಿ ಇವುಗಳು ಶೀತರಕ್ತ ಪ್ರಾಣಿಗಳಾಗಿವೆ. ಇವುಗಳಲ್ಲಿ ಮಿದುಳು, ಮಿದುಳು ಬಳ್ಳಿ ಹಾಗೂ 10 ಜೊತೆ ಮಿದುಳಿನ ನರಗಳು ಕಂಡುಬರ್ತವೆ. ಎಲ್ಲವೂ ಕೂಡ ಮೊಟ್ಟೆ ಇಡ್ತವೆ, ಹಾಗಾಗಿ ಇವುಗಳು ಅಂಡಜಗಳು. ಸಂತಾನೋತ್ಪತ್ತಿಯಲ್ಲಿ ನಿಶೇಚನ ಬಾಹ್ಯ ಅಂತಂದರೆ, ಗಂಡು ಹೆಣ್ಣು, ಗಂಡು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ, ಹೆಣ್ಣು ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ನಂತರ ಗಂಡು ವೀರ್ಯಾಣುಗಳನ್ನು ನೀರಿನಲ್ಲಿ ಬಿಡುಗಡೆ ಮಾಡುತ್ತೆ. ನೀರಿನಲ್ಲಿ ಈಜಿ ಅವುಗಳು ಫಲಿತಗೊಳ್ತವೆ. ವೀರ್ಯಾಣುಗಳು ಅಂಡಾಣುಗಳನ್ನು ಫಲಿತಗೊಳಿಸ್ತವೆ. ಆಗ ಮಾತ್ರ ಝೈಗೋಟ್, ಯುಗ್ಮಜ ಉಂಟಾಗುತ್ತೆ, ಮುಂದಿನ ಜೀವಿ ಉತ್ಪತ್ತಿಯಾಗುತ್ತೆ. ಹೀಗಾಗಿ ನಿಶೇಚನ, ಬೆಳವಣಿಗೆ ಎರಡೂ ಕೂಡ ದೇಹದ ಹೊರಗೆ ನಡೆಯುತ್ತೆ. ಇವುಗಳಲ್ಲಿ ಎರಡು ರೀತಿಯಾದಂಥ ಮೀನುಗಳನ್ನು ನಾವು ನೋಡ್ತೀವಿ. ಯಾವ ಆಧಾರದ ಮೇಲೆ? ದೇಹದ ಒಳಗಿನ ಆಂತರಿಕ ಕಂಕಾಲ. ಮೃದ್ವಸ್ಥಿ ಇದ್ದರೆ ಮೃದ್ವಸ್ಥಿ ಮೀನುಗಳು. ಉದಾಹರಣೆ ಶಾರ್ಕ್ ಮತ್ತು ರೇ ಮೀನುಗಳು, ಇವುಗಳು ಮೃದ್ವಸ್ಥಿ ಮೀನುಗಳಿಗೆ ಉದಾಹರಣೆ. ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಇಲ್ಲಿ ವಿಶೇಷವಾದಂಥ ಮೀನೊಂದನ್ನು ನೋಡ್ತಾ ಇದ್ದೀರಾ. ನೋಡೋದಕ್ಕೆ ಕುದುರೆ ಥರ ಇದೆ, ಕುದುರೆ ಮೀನು ಅಥವಾ ಹಿಪ್ಪೋಕ್ಯಾಂಪಸ್. ಇವುಗಳು ಮೂಳೆ ಮೀನುಗಳು, ಅಂದರೆ ಇವುಗಳ ಒಳಕಂಕಾಲ ವ್ಯವಸ್ಥೆ ಮೂಳೆಗಳಿಂದ ಮಾಡಲ್ಪಟ್ಟಿದೆ. ಇದಕ್ಕೆ ಉದಾಹರಣೆ ಹಿಪ್ಪೋಕ್ಯಾಂಪಸ್, ಕಾರ್ಪ್ ಮತ್ತು ಲೇಬಿಯೋ. ಸಾಕಷ್ಟು ಸಂದರ್ಭಗಳಲ್ಲಿ ಹೊಂದಿಸಿ ಬರೆಯಿರಿಯಲ್ಲಿ ಇದನ್ನು ಕೇಳಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ. ಮುಂದಿನ ವರ್ಗ ಉಭಯವಾಸಿ. ಏನಿದರ ಲಕ್ಷಣ? ಉಭಯವಾಸಿ ಹೆಸರೇ ಹೇಳುತ್ತೆ, ಎರಡೂ ಕಡೆ ವಾಸ ಮಾಡುತ್ತೆ ಅಂತ. ಅಂದರೆ ಇವುಗಳು ತಮ್ಮ ಜೀವನ ಚಕ್ರವನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ನೀರು ಮತ್ತು ನೆಲ ಎರಡರ ಅವಶ್ಯಕತೆ ಇರೋದರಿಂದ ಈ ರೀತಿಯಾದಂಥ ಹೆಸರನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚರ್ಮ ಮೃದುವಾಗಿದೆ ಅಂತ. ಇವುಗಳು ಮೃದುವಾದಂಥ ಚರ್ಮವನ್ನು ಹೊಂದಿರುವಂಥ ಜೀವಿಗಳು. ಇವುಗಳ ದೇಹದಲ್ಲೂ ಕೂಡ ಶಿರೋಭಾಗ, ದೇಹದ ಭಾಗ ರುಂಡ, ಮುಂಡ ಮತ್ತು ಬಾಲ ಅಂತ ನಾವು ಗುರುತಿಸಬಹುದು. ಕಾಲುಗಳು ನಾಲ್ಕು ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಕಾಲುಗಳು ಇಲ್ಲ ಅಂತಂದರೆ ಅದಕ್ಕೆ ಉದಾಹರಣೆ ಇಕ್ತಿಯೋಫಿಸ್, ಕಪ್ಪಾದ ಆ ಪ್ರಾಣಿಯನ್ನು ನೋಡ್ತಾ ಇದ್ದೀರಲ್ಲ
ಅದು ಇಕ್ಥಿಯೋಫಿಸ್. ಇವುಗಳು ಮುಂಗಾಲುಗಳಲ್ಲಿ 4 ಬೆರಳುಗಳನ್ನು, ಹಿಂಗಾಲುಗಳಲ್ಲಿ 5 ಬೆರಳುಗಳನ್ನು ಕೂಡ ಹೊಂದಿವೆ. ಇದು ಇವುಗಳ ವಿಶೇಷ ಲಕ್ಷಣ. ಸರೀಸೃಪಗಳು ಕೂಡ ನೀರಲ್ಲಿ ವಾಸ ಮಾಡ್ತವೆ, ನೆಲಕ್ಕೂ ಬರ್ತವೆ. ಹಾಗಾಗಿ ಅವುಗಳನ್ನು ಗುರುಸೋದು ಹೇಗೆ ಅಂತಂದರೆ, ಮುಂಗಾಲಿನಲ್ಲಿ 4 ಬೆರಳುಗಳು, ಹಿಂಗಾಲಿನಲ್ಲಿ 5 ಬೆರಳುಗಳಿದ್ದರೆ ಅವುಗಳು ಉಭಯವಾಸಿಗಳು. ಎರಡೂ ಕಾಲುಗಳಲ್ಲೂ 5 5 ಇದ್ದರೆ ಅವುಗಳನ್ನು ನಾವು ಸರೀಸೃಪ ಅಂತ ಸುಲಭವಾಗಿ ಗುರುತಿಸಬಹುದು. ಸರೀಸೃಪಗಳ ವಿಶೇಷ ಲಕ್ಷಣ, ಸರೀಸೃಪಗಳ ಚರ್ಮ ನೋಡ್ತಾ ಇದ್ದೀರಾ, ಒರಟೊರಟಾಗಿದೆ, ಶುಷ್ಕವಾದಂಥ ಚರ್ಮ, ಬಹಿರ್ಕಂಕಾಲ ವ್ಯವಸ್ಥೆ ಆ ರೀತಿಯಾಗಿದ್ದರೆ ಅವುಗಳು ಸರೀಸೃಪ. ಇವುಗಳಲ್ಲೂ ಕೂಡ 4 ಕಾಲುಗಳಿದ್ದು, ಕಾಲುಗಳಿದ್ದರೆ 4 ಇರ್ತವೆ, 4ರಲ್ಲೂ ಕೂಡ 5 5 ಬೆರಳುಗಳನ್ನು ನೀವು ನೋಡಬಹುದು. ಹಿಂದಿನ ವರ್ಗಕ್ಕಿಂತ ಹೆಚ್ಚು ಅಭಿವೃದ್ಧಿಯನ್ನು ಇವು ಹೊಂದಿದ್ದಾವೆ. ಇವುಗಳಲ್ಲಿ ನಾವು 5 5 ಬೆರಳುಗಳ ಮುಂಗಾಲು ಹಿಂಗಾಲುಗಳನ್ನು ನೋಡ್ತಾ ಇದ್ದೀರಾ. ಹಾಗೆಯೇ ಇವುಗಳು ಸಂಪೂರ್ಣವಾಗಿ ನೆಲದ ಮೇಲೆ ವಾಸಿಸೋದಕ್ಕೆ ವಿಕಾಸವನ್ನು ಹೊಂದಿರುವಂತಹ ಮೊದಲ ಕಶೇರುಕ ವರ್ಗ. ಸಂಪೂರ್ಣವಾಗಿ ನೆಲದ ಮೇಲೆ ವಾಸ ಮಾಡ್ತವೆ. ಇವುಗಳನ್ನು ಸಾಕಷ್ಟು ಕಡೆ ನಮ್ಮ ಸುತ್ತಮುತ್ತ ನೀವು ಗಮನಿಸಿದ್ದೀರಿ, ನೋಡಿದ್ದೀರಿ. ಈಗ ಮುಂದಿನ ವರ್ಗ ಪಕ್ಷಿಗಳು. ಈ ಪಕ್ಷಿಗಳು ಅತ್ಯಂತ ಸುಂದರವಾದಂತಹ ಜೀವಿಗಳು. ಪ್ರತಿಯೊಬ್ಬರೂ ಕೂಡ ಪಕ್ಷಿಗಳಂತೆ ಹಾರಾಡಬೇಕು ಅಂತ ಬಯಸ್ತೀವಿ. ಅವೆಲ್ಲವೂ ಕೂಡ ನಮ್ಮ ಬಾಲ್ಯದ ಕಲ್ಪನೆಗಳು. ಎಷ್ಟೊಂದು ಸುಂದರವಾದಂತಹ ಪುಕ್ಕಗಳನ್ನು ಹೊಂದಿರುವಂತಹ ಜೀವಿಗಳಿವು. ಇವುಗಳ ದೇಹವನ್ನು ನೋಡಿದರೆ ದೇಹದ ತುಂಬೆಲ್ಲ ನಾವು ಗರಿಗಳನ್ನು ನೋಡ್ತೀವಿ, ಪುಕ್ಕಗಳನ್ನು ನೋಡ್ತೀವಿ. ಇವುಗಳಲ್ಲಿ ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಟ್ಟಿವೆ. ರೆಕ್ಕೆಗಳು ಕಾಣಿಸ್ತಾ ಇದ್ದಾವಲ್ಲ, ರೆಕ್ಕೆಗಳು ಹಾರಾಟದಲ್ಲಿ ಸಹಾಯಕವಾಗಿವೆ. ಇವುಗಳ ವಿಶೇಷ ಲಕ್ಷಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ಹಾರದಕ್ಕೆ ಅನೇಕ ಅನುಕೂಲತೆಗಳನ್ನು ಮಾಡಿಕೊಂಡಿದ್ದಾವೆ. ದೋಣಿಯಾಕಾರದ ದೇಹ, ಗಾಳಿಯ ಘರ್ಷಣೆಯನ್ನು ಭೇದಿಸಿ ಹೋಗಬೇಕು ಅಂತಂದರೆ ದೋಣಿಯಾಕಾರದ ಚೂಪಾದ ದೇಹವನ್ನು ಹೊಂದಿರ್ತವೆ. ಮುಂದೆ ಮತ್ತು ಹಿಂದೆ ಚೂಪಾಗಿರುವಂಥ ರಚನೆ ಗಾಳಿಯನ್ನು ಸೀಳೋದಕ್ಕೆ ಸಹಾಯ ಮಾಡುತ್ತೆ. ಹಾರದಕ್ಕೆ ಗಾಳಿಯಿಂದ ತುಂಬಿರುವಂತಹ ವಾಯುವಿಕ ಮೂಳೆಗಳು ದೇಹದ ತೂಕವನ್ನು ಕಡಿಮೆ ಮಾಡ್ತವೆ. ಇದು ವಿಶೇಷ ಲಕ್ಷಣ. ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಟ್ಟಿವೆ. ಹಾರಾಟಕ್ಕೆ ಅನುಕೂಲಕರವಾದಂಥ ಸ್ನಾಯುಗಳನ್ನು ಇವು ಹೊಂದಿವೆ. ಇವುಗಳ ಬಾಯಿಯಲ್ಲಿ ಹಲ್ಲುಗಳಿಲ್ಲ, ಇದರಿಂದ ತೂಕ ಕೂಡ ಕಡಿಮೆಯಾಗುತ್ತೆ. ಹಲ್ಲಿನ ಬದಲು ಕೊಕ್ಕನ್ನು ಹೊಂದಿವೆ. ಇವುಗಳ ಶ್ವಾಸಕೋಶಗಳಲ್ಲಿ ಗಾಳಿಯನ್ನು ಸಂಗ್ರಹಿಸೋದಕ್ಕೆ ಗಾಳಿ ಚೀಲಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಮುಂದಿನ ವರ್ಗ ಸ್ತನಿಗಳು. ಹೆಸರು ಹೇಳುತ್ತೆ, ಸ್ತನಿಗಳು ಅಂತಂದ್ರೇನು, ಸ್ತನ್ಯ ಗ್ರಂಥಿಗಳನ್ನು ಹೊಂದಿರುವಂತಹ ಜೀವಿಗಳು. ಅಂದರೆ ಇವುಗಳು ಮರಿ ಹಾಕ್ತವೆ, ಮರಿಗಳಿಗೆ ಹಾಲುಣಿಸ್ತವೆ. ಮರಿ ಹಾಕೋದ್ರಿಂದ ಇವುಗಳನ್ನು ನಾವು ಜರಾಯುಜಗಳು ಅಂತ ಕರಿತೀವಿ. ಇದುವರೆಗೂ ನೋಡಿರುವಂತಹ ಹಿಂದಿನ ಎಲ್ಲ ವರ್ಗಗಳನ್ನು ಕೂಡ ನಾವು ಅಂಡಜಗಳು, ಅಂದರೆ ಮೊಟ್ಟೆ ಇಡುವಂಥವು ಅಂತ ಕರಿತೀವಿ. ಇವು ಜರಾಯುಜಗಳು. ಇವುಗಳಲ್ಲೂ ಕೂಡ ಮೊಟ್ಟೆ ಇಡುವಂತಹ 2 ಸ್ತನಿಗಳನ್ನು ನಾವು ನೋಡ್ಬೋದು, ಪ್ಲಾಟಿಪಸ್ ಮತ್ತು ಎಕಿಡ್ನ. ಇವುಗಳ ಲಕ್ಷಣಗಳು ನಾವು ಕೂಡ ಇದಕ್ಕೆ ಉದಾಹರಣೆ ಆಗಿರೋದ್ರಿಂದ ಅತ್ಯಂತ ಸುಲಭವಾಗಿ ನಮ್ಮ ಲಕ್ಷಣಗಳನ್ನು ತಿಳ್ಕೊಂಡ್ರೆ ಸಾಕು. ಹೊರಭಾಗದಲ್ಲಿ ಕಿವಿಯ ರಚನೆಯನ್ನು ನೀವು ನೋಡ್ತಾ ಇದ್ದೀರಾ, ಕಿವಿಯ ಹಾಲೆಗಳು ಕಂಡು ಬರ್ತವೆ. ಇವುಗಳು ಸ್ತನಿಗಳ ವಿಶೇಷ ಲಕ್ಷಣ. ದೇಹದ ಪೂರ್ತಿ ರೋಮಗಳನ್ನು ನೀವು ನೋಡ್ತೀರಾ, ಅಂದರೆ ಕೂದಲುಗಳಿಂದ ಕೂಡಿರುವಂತಹ ಬಹಿರ್ಕಂಕಾಲ ವ್ಯವಸ್ಥೆ ಕಂಡು ಬರುತ್ತೆ. ಚತುಷ್ಪಾದಿಗಳು, ಭಿನ್ನ ದಂತಿಗಳು, 2 ಬಗೆಯ ಹಲ್ಲುಗಳನ್ನು ನಾವು ನೋಡ್ತೀವಿ. ಪಕ್ಷಿಗಳು ಮತ್ತು ಸ್ತನಿಗಳು ಬಿಸಿರಕ್ತ ಪ್ರಾಣಿಗಳು, ಅಂದರೆ ಇವುಗಳಲ್ಲಿ 4 ಕೋಣೆಗಳ ಹೃದಯ, 2 ಹೃತ್ಕರ್ಣ, 2 ಹೃತ್ಕುಕ್ಷಿಗಳು ಕಂಡು ಬರ್ತವೆ. ನಮ್ಮ ಹೃದಯದಲ್ಲಿ ಅಯೋರ್ಟಾದ ಕಮಾನು ಎಡಭಾಗಕ್ಕೆ ಬಾಗಿದರೆ ಪಕ್ಷಿಗಳಲ್ಲಿ ಬಲಭಾಗಕ್ಕೆ ಬಾಗಿರೋದನ್ನು ನೀವು ಗಮನಿಸಬಹುದು. ಇವುಗಳು ಇಲ್ಲೊಂದು ಚಿತ್ರವನ್ನು ನೋಡ್ತಾ ಇದ್ದೀರಾ, ಮೀನಿನಂತೆ ಕಾಣುವಂಥ ರಚನೆ ಇವುಗಳ ದೇಹವನ್ನು ಹೊಂದಿರುವಂತಹ ಪ್ರಾಣಿ ಇದು. ಇದು ಡಾಲ್ಫಿನ್. ಇದು ಕೂಡ ಸ್ತನಿ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇದು ಮರಿಗಳನ್ನು ಹಾಕಿ ಸಾಕುವಂಥ ಪ್ರಾಣಿ. ಇದರಲ್ಲೂ ಕೂಡ 4 ಕೋಣೆಗಳ ಹೃದಯ, ಬಿಸಿರಕ್ತ ಪ್ರಾಣಿ. ಕೆಳಗಡೆ ನೋಡ್ತಾ ಇರುವಂಥ 2 ಪ್ರಾಣಿಗಳು, ಇವುಗಳು ವಿಶೇಷವಾದಂಥ ಪ್ರಾಣಿಗಳು. ಇವುಗಳು ಜರಾಯುಜಗಳಲ್ಲ, ಅಂಡಜಗಳು. ಅಂದರೆ ಮೊಟ್ಟೆ ಇಟ್ಟು
ಮರಿ ಮಾಡ್ತವೆ. ಆನಂತರ ಸ್ತನಿಗಳ ಲಕ್ಷಣಗಳನ್ನು ಹೊಂದಿದ್ದಾವೆ. ಹಾಗಾಗಿ ಇವುಗಳು ವಿಶೇಷವಾದಂತಹ ಎರಡು ಪ್ರಾಣಿಗಳು. ಇನ್ನು ಆಂತರಿಕವಾಗಿ ನೋಡುವುದಾದರೆ ದೇಹದ ಒಳಗೆ 12 ಜೊತೆ ಮಿದುಳಿನ ನರಗಳು ಇವುಗಳಲ್ಲಿ ಕಂಡುಬರುತ್ತೆ. 12 ಜೊತೆ ಮಿದುಳಿನ ನರಗಳು. ಮೊದಲ ಎರಡು ಪ್ರಾಣಿ ವರ್ಗದಲ್ಲಿ 10 ಜೊತೆ ಮಿದುಳಿನ ನರಗಳಿದ್ದರೆ ಮುಂದಿನ 3ರಲ್ಲಿ 12 ಜೊತೆ ಮಿದುಳಿನ ನರ ಇರೋದನ್ನು ನಾವು ನೋಡ್ತೀವಿ. ಈಗ ಕಲ್ತಿರುವಂತಹ 5 ವರ್ಗಗಳ ಸಂಕ್ಷಿಪ್ತ ಮಾಹಿತಿಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸ್ತನಿಗಳು. ಇವುಗಳ ಆವಾಸ ಸಾಮಾನ್ಯವಾಗಿ ಮೀನುಗಳು ಜಲವಾಸಿಗಳು, ಅದರಲ್ಲೂ ಸಿಹಿ ನೀರು ಮತ್ತು ಸಮುದ್ರದ ಉಪ್ಪು ನೀರಿನಲ್ಲಿ ಕೂಡ ಕಂಡುಬರ್ತವೆ. ಉಭಯವಾಸಿ ನೀರು ಮತ್ತು ನೆಲ ಎರಡೂ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಸರೀಸೃಪಗಳಲ್ಲಿ ಬಹುತೇಕ ನೆಲವಾಸಿಗಳು, ಪಕ್ಷಿಗಳು ಕೂಡ ನೆಲವಾಸಿಗಳು, ಗಾಳಿಯಲ್ಲಿ ಹಾರ್ತವೆ. ಸ್ತನಿಗಳು ಕೂಡ ಬಹುತೇಕ ನೆಲವಾಸಿಗಳಾಗಿವೆ. ಇನ್ನು ಮೀನುಗಳ ಚರ್ಮ ಫಲಕಗಳಿಂದಾಗಿದೆ. ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿದಾಗ ನೀವು ನೋಡಿರ್ತೀರ, ಫಲಕಗಳು ಅಂತ ಬರೀತೀರಾ, ಲೇಬಲ್ ಮಾಡ್ತೀರಾ. ಹಾಗೆಯೇ ಉಭಯವಾಸಿಗಳು ತೇವಭರಿತ ಹೊರಕಂಕಾಲವನ್ನು, ತೇವಭರಿತ ಚರ್ಮವನ್ನು ಹೊಂದಿದ್ದಾವೆ. ಇವುಗಳಲ್ಲಿ ಹೊರಕಂಕಾಲ ವ್ಯವಸ್ಥೆ ಇಲ್ಲ, ಅತ್ಯಂತ ಮೃದುವಾದಂತಹ ದೇಹ. ಸರೀಸೃಪಗಳಲ್ಲಿ ಒಣ ಹೊರಕಂಕಾಲ ಇದೆ. ಇವುಗಳ ಹೊರಕಂಕಾಲ ಒರಟು ಒರಟಾಗಿದೆ. ಹಾಗೆಯೇ ಪಕ್ಷಿಗಳಲ್ಲಿ ಚರ್ಮ ಗರಿಗಳಿಂದ ಆವೃತವಾಗಿದೆ. ಗರಿಗಳಿಂದ ಕೂಡಿರುವಂತಹ ವಿಶೇಷವಾದಂಥ ರಚನೆಯನ್ನು ಪಕ್ಷಿಗಳಲ್ಲಿ ಹೊರಕಂಕಾಲ ವ್ಯವಸ್ಥೆಯಾಗಿ ನೋಡ್ತೀವಿ. ಹಾಗೆ ಸ್ತನಿಗಳಲ್ಲಿ ಚರ್ಮ ರೋಮಗಳಿಂದ ಆವೃತವಾಗಿದೆ. ಹಾಗೆಯೇ ಇವುಗಳ ದೇಹದ ಆಕಾರ, ಮೀನುಗಳಲ್ಲಿ ಕದಿರಿನ ಆಕಾರವಿದೆ. ಉಭಯವಾಸಿಗಳಲ್ಲಿ ನಾವು ದೇಹದ ಭಾಗವನ್ನು ಶಿರ, ವಕ್ಷೋದರ, ಬಾಲ ಅಂತ ಗುರುತಿಸ್ತೀವಿ. ಅದೇ ರೀತಿಯಾಗಿ ಸರೀಸೃಪಗಳಲ್ಲೂ ಕೂಡ ಕಂಡುಬರುತ್ತೆ. ಪಕ್ಷಿಗಳ ದೇಹ ಗಾಳಿಯಲ್ಲಿ ಹಾರಾಡೋದಕ್ಕೆ ಸಹಾಯಕವಾಗುವಂತೆ ದೋಣಿಯಾಕಾರವನ್ನು ಹೊಂದಿದೆ. ಅದೇ ರೀತಿಯಾಗಿ ಸ್ತನಿಗಳಲ್ಲೂ ಕೂಡ ಶಿರ, ವಕ್ಷೋದರ, ಬಾಲ ಅನ್ನುವಂಥ ಭಾಗಗಳನ್ನು ನಾವು ಗುರುತಿಸ್ತೀವಿ. ಇನ್ನು ಚಲನಾಂಗ, ಮೀನುಗಳಲ್ಲಿ ಈಜುರೆಕ್ಕೆಗಳು ಕಂಡುಬರ್ತವೆ. ಅದರಲ್ಲಿ ಎರಡು ರೀತಿಯಾದಂತಹ ಈಜುರೆಕ್ಕೆಗಳು, ಜೋಡಿ ರೆಕ್ಕೆಗಳು ಮತ್ತು ಜೋಡಿಯಲ್ಲದ ಈಜುರೆಕ್ಕೆಗಳು. ಉದಾಹರಣೆಗೆ ಬಾಲದ ರೆಕ್ಕೆ ಜೋಡಿಯಲ್ಲದ ಈಜುರೆಕ್ಕೆಗೆ ಉದಾಹರಣೆ. ಉಭಯವಾಸಿಗಳಲ್ಲಿ ಮುಂಗಾಲುಗಳಲ್ಲಿ 4 ಬೆರಳುಗಳಿವೆ, ಹಿಂಗಾಲುಗಳಲ್ಲಿ 5 ಬೆರಳುಗಳು ಕಂಡುಬರ್ತವೆ. ಅದೇ ರೀತಿಯಾಗಿ ಸರೀಸೃಪಗಳಲ್ಲಿ ಎರಡೂ ಕಾಲುಗಳಲ್ಲಿ, ಮುಂಗಾಲು ಮತ್ತು ಹಿಂಗಾಲುಗಳಲ್ಲಿ 5 ಬೆರಳುಗಳು ಕಂಡುಬರ್ತವೆ. ಪಕ್ಷಿಗಳಲ್ಲಿ ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಟ್ಟಿವೆ. ಹಿಂಗಾಲುಗಳು ಸ್ವಲ್ಪ ಹಿಂದಕ್ಕೆ ದೇಹದ ತೂಕವನ್ನು ಸರಿದೂಗಿಸುವುದಕ್ಕೋಸ್ಕರ ಹಿಂದಕ್ಕೆ ಸ್ವಲ್ಪ ಸರಿದಿದ್ದಾವೆ. ಇನ್ನು ಸ್ತನಿಗಳಲ್ಲೂ ಕೂಡ ಮುಂಗಾಲುಗಳು, ಹಿಂಗಾಲುಗಳು ಕಂಡುಬರ್ತವೆ. ತಲಾ 5 ಬೆರಳುಗಳನ್ನು ನಾವು ನೋಡಬಹುದು. ರಕ್ತ ಪರಿಚಲನೆ, ಮೀನುಗಳು ಶೀತ ರಕ್ತ ಪ್ರಾಣಿಗಳು. ಹಾಗೆಯೇ ಉಭಯವಾಸಿಗಳು ಮತ್ತು ಸರೀಸೃಪಗಳು ಕೂಡ ಶೀತ ರಕ್ತ ಪ್ರಾಣಿಗಳು. ಯಾಕೆ ಅಂತಂದರೆ ಮೀನುಗಳಲ್ಲಿ 2 ಕೋಣೆಗಳಿದ್ದರೆ ಉಭಯವಾಸಿ ಮತ್ತು ಸರೀಸೃಪಗಳಲ್ಲಿ 3 ಕೋಣೆಗಳ ಹೃದಯವನ್ನು ನೋಡ್ತೀವಿ. ಆದರೆ ಉಭಯವಾಸಿಗಳಲ್ಲಿ 3 ಕೋಣೆಗಳಿದ್ದರೆ ಸರೀಸೃಪಗಳ ಮೊಸಳೆ 4 ಕೋಣೆಗಳ ಹೃದಯವನ್ನು ಹೊಂದಿರುವಂಥದ್ದು. ಹಾಗೆಯೇ ಪಕ್ಷಿಗಳು ಮತ್ತು ಸ್ತನಿಗಳು ಬಿಸಿರಕ್ತ ಪ್ರಾಣಿಗಳು. ಯಾಕೆ ಅಂತಂದರೆ 4 ಹೃದಯದ ಕೋಣೆಗಳನ್ನು ಹೊಂದಿವೆ. ಪಕ್ಷಿಗಳಲ್ಲಿ ಮಹಾಪಧಮನಿ ಅಥವಾ ಅಯೋರ್ಟಿಕ್ ಆರ್ಚ್, ಮಹಾ ಅಪಧಮನಿಯ ಕಮಾನು ಬಲಕ್ಕಿದ್ದರೆ, ನಾವು ಸೇರಿರುವಂತಹ ಸ್ತನಿಗಳಲ್ಲಿ ಮಹಾ ಅಪಧಮನಿಯ ಕಮಾನು ಎಡಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಉಸಿರಾಟಕ್ಕೆ ಬಂದರೆ ಮೀನುಗಳಲ್ಲಿ ಕಿವಿರುಗಳು ಕಂಡುಬರುತ್ತವೆ. ಹಾಗೆಯೇ ಉಭಯವಾಸಿಗಳಲ್ಲಿ ಲಾರ್ವಾವಸ್ಥೆಯಲ್ಲಿ ಕಿವಿರುಗಳು, ಪ್ರೌಢಾವಸ್ಥೆಯಲ್ಲಿ ಶ್ವಾಸಕೋಶಗಳು ಮತ್ತು ಚರ್ಮ ಉಸಿರಾಟದ ಕ್ರಿಯೆಯನ್ನು ನಡೆಸೋದಕ್ಕೆ ಸಹಾಯ ಮಾಡ್ತವೆ. ಉಳಿದಂಥ 3 ವರ್ಗಗಳಲ್ಲಿ ನೀವು ಶ್ವಾಸಕೋಶಗಳನ್ನು ಕಾಣಬಹುದು. ಮಿದುಳು ನರಗಳು, 10 ಜೊತೆ ಮಿದುಳಿನ ನರಗಳು ಮೀನುಗಳಲ್ಲಿ ಕಂಡುಬರ್ತವೆ. ಅದೇ ರೀತಿಯಾಗಿ 10 ಜೊತೆ ಮಿದುಳಿನ ನರಗಳು ಉಭಯವಾಸಿಗಳಲ್ಲೂ ಕೂಡ ಕಂಡುಬಂದರೆ, ಉಳಿದ 3 ವರ್ಗಗಳಾದ ಸರೀಸೃಪಗಳು,
ಪಕ್ಷಿಗಳು ಮತ್ತು ಸ್ತನಿಗಳಲ್ಲಿ 12 ಜೊತೆ ಮಿದುಳಿನ ನರಗಳು ಕಂಡುಬರ್ತವೆ. ಇಲ್ಲಿ ನೀವು ವಿಕಾಸ ಹೊಂದುತ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ? 10 ಜೊತೆ ಮೊದಲಿತ್ತು, ನಂತರ 12 ಜೊತೆ ಆಗ್ತಾ ಹೋಗುತ್ತೆ. ನಂತರ ನರಮಂಡಲ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಂಕೀರ್ಣತೆ ಕಂಡುಬರ್ತಾ ಹೋಗುತ್ತೆ. ಸಂತಾನೋತ್ಪತ್ತಿಯಲ್ಲಿ ನಿಷೇಚನ, ಮೊದಲ 3 ವರ್ಗದಲ್ಲಿ ನಾವು ಬಾಹ್ಯ ನಿಷೇಚನವನ್ನು ನೋಡ್ತೀವಿ. ಮೀನುಗಳಲ್ಲಿ ಬಾಹ್ಯ ನಿಷೇಚನ ಕಂಡುಬರುತ್ತೆ, ಹಾಗೆ ಸರೀಸೃಪಗಳ ಮೀನುಗಳಲ್ಲಿ ಬಾಹ್ಯ ನಿಷೇಚನ ಕಂಡುಬರುತ್ತೆ. ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಮೀನುಗಳು ಮತ್ತು ಉಭಯವಾಸಿಗಳು ನೀರಿನಲ್ಲಿ ಮೊಟ್ಟೆ ಇಡ್ತವೆ, ಹಾಗೆ ಗಂಡು ವೀರ್ಯಾಣುಗಳನ್ನು ನೀರಿನಲ್ಲಿ ಬಿಡೋದರಿಂದ ನಾವು ಬಾಹ್ಯ ಗರ್ಭಧಾರಣೆಯನ್ನು ನೋಡ್ತೀವಿ. ಅದೇ ಸರೀಸೃಪಗಳಲ್ಲಿ, ಪಕ್ಷಿಗಳಲ್ಲಿ ಮತ್ತು ಸ್ತನಿಗಳಲ್ಲಿ ನಾವು ಆಂತರಿಕ ಗರ್ಭಧಾರಣೆಯನ್ನು ನೋಡ್ತೀವಿ. ಬೆಳವಣಿಗೆ, ಭ್ರೂಣದ ಬೆಳವಣಿಗೆ ಮೀನುಗಳಲ್ಲಿ ಮತ್ತು ಉಭಯವಾಸಿಗಳಲ್ಲಿ ಅತ್ಯಂತ ಹೊರಗೆ ನೀರಿನ ಮಾಧ್ಯಮದಲ್ಲಿ ನಡೆಯುತ್ತೆ. ಉಭಯವಾಸಿಗಳಲ್ಲಿ ವಿಶೇಷ ಲಕ್ಷಣ ಏನಪ್ಪ ಅಂತಂದರೆ ರೂಪ ಪರಿವರ್ತನೆ ಕಂಡುಬರುತ್ತೆ. ರೂಪ ಪರಿವರ್ತನೆ ಅಂತಂದರೆ ಮೊಟ್ಟೆ ಒಡೆದ ನಂತರ ಹೊರಬರುವಂಥ ಜೀವಿಗಳು ಪೋಷಕ ಜೀವಿಗಳನ್ನು ಹೋಲುವುದಿಲ್ಲ, ತದನಂತರ ನಿಧಾನವಾಗಿ ರೂಪ ಪರಿವರ್ತನೆಯ ಮೂಲಕ ಹೋಲ್ತವೆ. ಹಾಗೆಯೇ ತಾಯಿಯ ಗರ್ಭದಲ್ಲಿ ಜೀವಿ ಬೆಳೆಯುವುದನ್ನು ನಾವು ಸ್ತನಿಗಳಲ್ಲಿ ಕಂಡುಬರ್ತೀವಿ. ಹಾಗಾಗಿ ಇವುಗಳನ್ನು ಸ್ತನಿಗಳನ್ನು ಜರಾಯುಜ ಅಂತ ಕರೆದ್ರೆ ಉಳಿದವೆಲ್ಲವೂ ಕೂಡ ಅಂಡಜಗಳು ಅಂತ ನಮಗೆ ತಿಳಿದು ಬರುತ್ತೆ. ಹೀಗೆ ಕೆಲವೊಂದು ಲಕ್ಷಣಗಳನ್ನು ನಾವು ನೋಡ್ತೀವಿ. ಇನ್ನು ಉದಾಹರಣೆಗಳು, ಮೀನುಗಳಿಗೆ ಉದಾಹರಣೆ ಶಾರ್ಕ್, ರೇ ಇತ್ಯಾದಿ, ಹಾಗೆ ಉಭಯವಾಸಿಗಳಿಗೆ ಕಪ್ಪೆ, ಹಿತ್ತಲು ಮಂಡಲ ಇತ್ಯಾದಿ, ಸರೀಸೃಪಗಳಿಗೆ ಆಮೆ, ಹಲ್ಲಿ ಇತ್ಯಾದಿಗಳು, ಪಕ್ಷಿಗಳು ಆಸ್ಟ್ರಿಚ್, ಪೆಂಗ್ವಿನ್ ಇತ್ಯಾದಿಗಳು, ಸ್ತನಿ ಬಾವಲಿ, ಮನುಷ್ಯ ತಿಮಿಂಗಿಲ ಇತ್ಯಾದಿಗಳು. ವಿದ್ಯಾರ್ಥಿಗಳೇ, ಇದುವರೆಗೂ ಸಾಕಷ್ಟು ಮಾಹಿತಿಗಳನ್ನು ಈ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ರಿ. ಈ ಅಧ್ಯಾಯಕ್ಕೆ 5 ಅಂಕಗಳಿವೆ. ಈಗ ನಾನು ಹೇಳಿರುವಂಥದ್ದನ್ನು ನೀವು ಗಮನವಿಟ್ಟು ಅಧ್ಯಯನ ಮಾಡಿದರೆ ಬಹುಶಃ ನಿಮಗೆ ಸುಲಭವಾಗಿ 5 ಅಂಕ ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಕಾಳಜಿಯಿಂದ ಅಧ್ಯಯನ ಮಾಡ್ತೀರಿ, ಕಲಿತೀರಿ ಅಂತ ಆಶಿಸ್ತೇನೆ. ಹಾಗೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳೊಂದಿಗೆ ಈ ಸಪ್ಲಿಮೆಂಟರಿ ಪರೀಕ್ಷೆಯನ್ನು ದಾಟಿ ಕಾಲೇಜಿಗೆ ಹೋಗ್ತೀರಾ ಅಂತ ಆಶಿಸ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.